ಜೆಎಂಜೆ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್. ನಮ್ಮಲ್ಲಿ ಎಲ್ಲ ತರಹದ ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಫರ್ನಿಚರ್ಸ್ ಲಭ್ಯವಿದೆ. ಇಂದೆ ಭೇಟಿ ನೀಡಿ ಜೆಎಂಜೆ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್. ಮಾಲಕರು ಜೋಸಿ ಕೆ ಪಿಂಟೋ, ಸಖೀನಾ ಪ್ಲಾಜಾ, ಮಂಗಳೂರು ರಸ್ತೆ, ಕಾರ್ಕಳ. ಮೊಬೈಲ್ 9845110840. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ಆಫ್ ಕಾರ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಾನು ಪ್ರಶಾಂತ್. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಕಳೆದ 33 ವರ್ಷಗಳಿಂದ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯನ್ನು ಹೊಂದಿರುವಂತಹ ಕಾರ್ಕಳದ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಕೆ ಪಿ ಮಲ್ಯ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುದೀರ್ಘವಾದ ಒಂದು ವೈದ್ಯಕೀಯ ವೃತ್ತಿಗೆ ನಿವೃತ್ತಿಯನ್ನು ಘೋಷಿಸ್ತಾ ಇದ್ದೀರಾ. ನಿವೃತ್ತಿ ಆದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಸರ್? ಆ್ಯಕ್ಚುಲಿ ವೈದ್ಯಕೀಯ ವೃತ್ತಿಗೆ ನಿವೃತ್ತಿ ಇಲ್ಲ. ಈಗ ವೈದ್ಯರು ನಾವು ಸರ್ಕಾರಿ ಸೇವೆಗೆ ನಿವೃತ್ತಿ, ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆದಮೇಲೆ ನಾನೀಗ ಖಾಸಗಿಯಾಗಿ ಮಕ್ಕಳನ್ನು ಪರೀಕ್ಷೆ ಮಾಡ್ತೇನೆ, ನೋಡ್ತೇನೆ ರೋಗಿಗಳನ್ನು. ಹಾಗೆ ವೈದ್ಯಕೀಯ ವೃತ್ತಿಯಲ್ಲಿ ನಿವೃತ್ತಿ ಇಲ್ಲ, ಸರ್ಕಾರಿ ಸೇವೆಯಿಂದ ನಿವೃತ್ತಿ. ಸರ್ಕಾರಿ ಸೇವೆಯಿಂದ ನಿವೃತ್ತಿ, ವೈದ್ಯಕೀಯ ಸೇವೆಗೆ ಯಾವತ್ತೂ ನಿವೃತ್ತಿ ಇಲ್ಲ. ಆದರೆ ನನಗೆ ಸಂತೋಷ ಉಂಟು, ತೃಪ್ತಿ ಉಂಟು. ನಾನು ಸರ್ಕಾರದಲ್ಲಿ ಇಷ್ಟು ಸೇವೆ ಮಾಡಿದ್ದೇನೆ, ನನ್ನಿಂದ ಆದಷ್ಟು ಬಡ ರೋಗಿಗಳಿಗೆ ಸಹಾಯ ಆಗುವಂತ ಮಾಡಿದ್ದೀನಿ. ನಾನು ಎಷ್ಟೋ ಜನ ರೋಗಿ ಖಂಡಿತವೂ ನನ್ನ ಸಹಾಯ ನಾನು ತಿಳ್ಕೊಳ್ತೇನೆ. ಇನ್ನಿದ್ದರೆ ಇನ್ನೂ ಮಾಡ್ಬೋದಿತ್ತು ಖಂಡಿತವಾಗಿಯೂ. ಸರ್ಕಾರಿ ಸೇವೆ ಯಾವಾಗಲೂ ಉತ್ತಮ ನನ್ನ ಪ್ರಕಾರ. ನೀವು ಒಳ್ಳೆಯದಾಗಿ ಮಾಡಿ ನಿಭಾಯಿಸಿದರೆ ಇನ್ನೂ ಒಳ್ಳೆಯದು, ಉತ್ತಮ. ಅದು ನಮ್ಮಿಂದ ಆದಷ್ಟು ಬಡ ಜನರಿಗೆ ಸದುಪಯೋಗ ಆಗಬೇಕು. ಅದರಿಂದ ಸರ್ಕಾರಿ ಆಸ್ಪತ್ರೆಯ ಒಬ್ಬ ವೈದ್ಯಾಧಿಕಾರಿಯಾಗಿ ನಿಮ್ಮ ಜೀವನದ ಬಹುಪಾಲು ಸಮಯವನ್ನು ಬಡ ರೋಗಿಗಳ ಜೊತೆ ಕಳೆದಿದ್ದೇನೆ ಸರ್. ನಿಮ್ಮ ಸುದೀರ್ಘವಾದ ಒಂದು ಜೀವನವನ್ನು ಮೆಲುಕು ಹಾಕುವುದಾದರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಸರ್ಕಾರಿ ಜೀವನದ ತೃಪ್ತಿ, ಸಮಾಧಾನ ಉಂಟು. ನಾನು ನಿಶ್ಚಯಿತು ಸರ್ಕಾರಿ ಸೇವೆ ಮಾಡಬೇಕು, ಉತ್ತಮದ ನಿಭಾಯಿಸಬೇಕು. ನಾನು ನನ್ನಿಂದ ಆದಷ್ಟು ಉತ್ತಮವಾಗಿ ಸೇವೆ ನಿಭಾಯಿಸಿದೆ ಅಂತ ತಿಳ್ಕೊಳ್ತೇನೆ. ನಿವೃತ್ತಿಯ ನಂತರ ನಿಮ್ಮ ಮುಂದಿನ ಯೋಜನೆಗಳು ಏನಿದೆ ಸರ್? ನಿವೃತ್ತಿಯ ನಂತರ ನಾನೀಗ ಫುಲ್ ಟೈಮ್ ಖಾಸಗಿ ಪ್ರಾಕ್ಟೀಸ್ ಮಾಡಬೇಕಂತ ಚಿಂತನೆ ಮಾಡಿದ್ದೇನೆ. ಅಕಸ್ಮಾತ್ ಅಲ್ಲಿ ಸರ್ಕಾರದವರು NHMಅಲ್ಲಿ ಕರೆದರೆ, ಮಕ್ಕಳದ ಕಾರ್ಕಳ ಆಸ್ಪತ್ರೆಯಲ್ಲಿದ್ದರೆ ಕೆಲಸ ಮುಂದುವರಿಸಬೇಕಂತ ನಾನು ಕೆಲಸ ದುಡಿಯಲಿಕ್ಕೆ ತಯಾರಿದ್ದೇನೆ ಈಗಿನ ಕಂಡೀಷನಲ್ಲಿ. ಇಲ್ಲಾದರೆ ಫುಲ್ ಟೈಮ್ ಖಾಸಗಿ ಪ್ರಾಕ್ಟೀಸ್ ಮಾಡಬೇಕಂತ ಆಲೋಚನೆ ಮಾಡಿದ್ದೇನೆ. ನೀವು ವಾಯುಸೇನೆಯಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಿ ಸರ್, ಅದರ ಒಂದು ಅನುಭವಗಳನ್ನು ನಮ್ಮ ಮುಂದೆ ಹೇಳ್ಬೋದು ಸರ್? ನಾನು ಹೇಳಬೇಕು, ನನ್ನ ತಂದೆಯವರು ಭಾರತೀಯ ತಲಸೇನೆ ಅಂದರೆ ಭೂಸೇನೆಯಲ್ಲಿ 30 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದವರು. ಅವರ ಪ್ರೇರಣೆಯಿಂದಲೇ ನಾನು ಭಾರತೀಯ ವಾಯುಸೇನೆಯಲ್ಲಿ ಸೇರಿದ್ದೆ. ಸೇರಿ 5 ವರ್ಷ ಸರ್ವಿಸ್ ಮಾಡಿದ್ದೇನೆ. 2 ವರ್ಷ ಮದ್ರಾಸ್ ಬಳಿಯ ತಾಂಬರಂಬಲ್ಲಿ ವಾಯುಸೇನಾ ಶಿಬಿರದಲ್ಲಿ, ಹಾಗೂ ಅದಾದಮೇಲೆ 3 ವರ್ಷ ಬರೋಡಾದ ಮಕರಪುರ ಪ್ಯಾಲೇಸ್ ಇದರಲ್ಲಿ ಇತ್ತು ನಮ್ಮ ಶಿಬಿರ ಇತ್ತು. ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೇನೆ. ತಾಂಬರಂಬಲ್ಲಿರುವಾಗ ಅಲ್ಲಿ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಸ್ಕೂಲ್ ಅಂತಿತ್ತು. ಅಲ್ಲಿ ನಿಮ್ಮ ವಿಮಾನಗಳು ಹಾರಾಟದ ಕೇಂದ್ರವಿತ್ತು. ಅಲ್ಲಿರುವಾಗ ನಾನು ವಿಮಾನದಲ್ಲಿ ಎರಡು ಸರ್ತಿ ಅಂದರೆ ವಿಮಾನದಲ್ಲಿ ಹಾರಾಟ ಮಾಡಿದ್ದೇನೆ. ಆ್ಯಸ್ ಎ ಕೋ ಪೈಲಟ್, ನಾಟ್ ಆ್ಯಸ್ ಎ ಪೈಲಟ್, ಬೇರೆ ಇರೋದ್ರೆ ನಾನು ಕೋ ಆಗಿ ಮಾಡಿದ್ದೇನೆ. ಒಳ್ಳೆ ಅನುಭವ ಉಂಟು ನನಗೆ ಅದರಲ್ಲಿ. ಜಾಸ್ತಿ ಹೊತ್ತಿಲ್ಲ, ಆದರೆ ಒಂದು ಅರ್ಧ ಗಂಟೆ ಎರಡು ಮಾಡಿದೆ ನಾನು. ಉತ್ತಮ ಅನುಭವ ಉಂಟು ಏರ್ಫೋರ್ಸಲ್ಲಿ, ಕಂಟಿನ್ಯೂ ಮಾಡ್ಬೋದಿತ್ತು. ಆದರೆ ನಮ್ಮ ತಂದೆ ತಾಯಿ ವಯೋವೃದ್ಧರಾದ ಕಾರಣ ಇಲ್ಲಿ ನೋಡಿಕೊಳ್ಳಿಕ್ಕೆ ನನ್ನ ತಮ್ಮ ಇದ್ದಾನೆ, ಅವನು ಭಾರತೀಯ ಇದರಲ್ಲಿ ಯಾವುದು ಜಲಸೇನೆಯಲ್ಲಿ ಡಾಕ್ಟರ್, ಕಣ್ಣಿನ ಡಾಕ್ಟರಾಗಿ ಸೇವೆ ಸಲ್ಲಿಸಿ ಮೊನ್ನೆ ತಾನೇ ನಿವೃತ್ತಿ ಹೊಂದಿದ್ದಾರೆ ಅವರು. ಹಾಗೆ ನಾನು ತಂದೆ ತಾಯಿ ನೋಡ್ಕೊಳ್ಳಿಕ್ಕೋಸ್ಕರ ವಾಯುಸೇನೆ ಬಿಟ್ಟು ನಿಮ್ಮ ಊರಿಗೆ ಬಂದೆ, ಹಾಗೂ ಸರ್ಕಾರಿ ನೌಕರಿ ಸೇರಿಕೊಂಡೆ. ಈ ಖಾಸಗೀಕರಣದಿಂದಾಗಿ ಬಡ ಜನರಿಗೆ ಈ ಬೇಕಾದಂತಹ ವೈದ್ಯಕೀಯ ಸೌಲಭ್ಯಗಳು ಸಿಗುವಲ್ಲಿ ವಂಚಿತರಾಗ್ತಾ ಇದ್ದಾರೆ. ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾಯಿವೆ ಸರ್. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ಸರ್ಕಾರಿ ಸಂಸ್ಥೆಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸಬೇಕು. ಹಾಗೆಯೇ ಕೊರತೆ ಇರುವ ವೈದ್ಯಾಧಿಕಾರಿಗಳು ಹಾಗೂ ವೈದ್ಯೇತರ ಸಿಬ್ಬಂದಿಗಳ ಖಾಲಿಯಿದ್ದ ಹುದ್ದೆಗಳನ್ನು ತುಂಬಬೇಕು, ಹಾಗೂ ಸುಸಜ್ಜಿತ ಉಪಕರಣಗಳನ್ನು ಒದಗಿಸಿಕೊಡಬೇಕು, ಹಾಗೂ ನಿಮ್ಮ ಔಷಧಿಗಳನ್ನು ಸಮರ್ಪಕ ರೀತಿಯಲ್ಲಿ ದಾಸ್ತಾನು ಮಾಡಿ ಬಡ ರೋಗಿಗಳಿಗೆ ಸಿಗುವಂತಾಗಬೇಕು. ಬಡ ರೋಗಿಗಳು ಯಾವಾಗ ಬಂದರೂ ನಮ್ಮಲ್ಲಿ ಔಷಧಿ ಇಲ್ಲಂತ ಆಗಬಾರ್ದು. ಇದಕ್ಕೆ ಸರ್ಕಾರದ ಕಡೆಯಿಂದ ಹಾಗೂ ಖಾಸಗಿ ಸಂಸ್ಥೆಗಳಿಂದ
ಇದಕ್ಕೆ ಅನುದಾನ ಸಿಗ ಖಾಸಗಿ ಅನುದಾನ ಸಹಾಯವು ಈ ಡೊನೇಷನ್ ಅಂತ ಹೇಳ್ತಾರಲ್ಲ ಆ ಥರ ಮಾಡಬೇಕು. ಆ ಥರ ಮಾಡಿದರೆ ಇನ್ನೂ ಉತ್ತಮವಾಗಿ ಸೇವೆ ಸಲ್ಲಿಸಬಹುದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಇತ್ತೀಚಿನ ದಿವಸಗಳಲ್ಲಿ ಈ ಪ್ರತಿಭಾನ್ವಿತ ವೈದ್ಯರುಗಳಂತೆ ನೀವು ಕರಿತೇವೆ, ಅವರೆಲ್ಲರೂ ಪಟ್ಟಣಗಳಲ್ಲೇ ಇರಬೇಕು ಅನ್ನುವಂತಹ ಇಷ್ಟಪಡ್ತಾರೆ. ಈ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಹಿಂದೇಟಾಗ್ತಾರೆ. ಇದರ ಬಗ್ಗೆ ನೀವೊಬ್ಬ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ನೀವೇನು ಏನು ಹೇಳ್ತೀರಾ ಸರ್? ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ಕಾರ ಹಳ್ಳಿ ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಶುರು ಮಾಡಿದೆ, ತುಂಬ ಒಳ್ಳೆಯ ವಿಷಯ. ಆದರೆ ಆ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಆಸ್ಪತ್ರೆ ಕಟ್ಟಿಹಾಕಿದರೆ ಆದರೆ ವೈದ್ಯರಿಗೆ ವಸತಿ ಗೃಹ ಇಲ್ಲ, ವಸತಿ ಗೃಹ ಇದ್ದರೆ ನಿಮ್ಮದು ನೀರಿಲ್ಲ, ಇನ್ನೂ ಹಲವು ಸಮಸ್ಯೆಗಳು. ಹಾಗೆ ವೈದ್ಯರ ಮಕ್ಕಳು ನಿಮ್ಮ ಶಾಲೆ ಹೋದರೆ ಅಲ್ಲಿ ಉತ್ತಮ ಶಾಲೆಗಳು ಇರೋದಿಲ್ಲ. ಇದೆಲ್ಲ ಅನನುಕೂಲಗಳು ಈ ಪೇಟೆಯಲ್ಲಿ ಹೋದ ವೈದ್ಯರಿಗಿರ್ತದೆ. ಆದರೆ ಖಂಡಿತವಾಗಿ ಹತ್ತಿರ ಇರುವ ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರು ಹೋಗಲಿಕ್ಕೆ ತಯಾರಿದ್ದಾರೆ, ಖಂಡಿತವೂ ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ. ನಾನು ಎಲ್ಲ ವೈದ್ಯರು ಅಂತ ಹೇಳೋದಿಲ್ಲ, ಎಲ್ಲ ವೈದ್ಯರು ಅಂತ ಹೇಳೋದಿಲ್ಲ, ಖಂಡಿತ ಅದು ಕೆಲವು ವೈದ್ಯರು ಖಂಡಿತ ಇದ್ದಾರೆ. ಯಾಕಂದರೆ ಸಿರಿವಂತರ ಮಕ್ಕಳು, ಅವರಿಗೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಅಂದರೆ ಅವರು ದೊಡ್ಡ ದೊಡ್ಡ ಹುದ್ದೆ ಹುದ್ದೆಯಲ್ಲಿರುವ ಮಕ್ಕಳು, ಅವರು ಪಟ್ಟಣದಲ್ಲೇ ಬೆಳೆದು ಬಂದವರು, ಅವರಿಗೆ ಹಳ್ಳಿಯ ವಾತಾವರಣ ಅಷ್ಟು ಬೇಗ ಹಿಡಿಸ್ಲಿಕ್ಕಿಲ್ಲ. ಆದರೆ ಹಳ್ಳಿಯ ವಾತಾವರಣದಲ್ಲಿ ಹೋದವರು ಖಂಡಿತವಾಗಿಯೂ ಹಳ್ಳಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ನನ್ನ ಪ್ರಕಾರ. ಆದರೆ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸಬೇಕು. ಯಾವುದೇ ಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋದರೆ ಅಲ್ಲಿ ಎಲ್ಲ ನಿಮ್ಮ ಸೌಕರ್ಯ ಒದಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ಕಾರ. ಅದರೊಟ್ಟಿಗೆ ನಿಮ್ಮ ವೈದ್ಯೇತರ ಸಿಬ್ಬಂದಿಗಳು, ನಾನು ಕೆಲವು ಕಡೆ ಇದ್ದೆ, ವೈದ್ಯರು ಮಾತ್ರ ನಾನು ಸೇರಿದಾಗ ವೈದ್ಯರಿಗೂ ಮಾತ್ರ ಒಬ್ಬರು ದಾದಿ ಇರ್ತಾರೆ, ಒಬ್ಬರು ಗ್ರೂಪ್ ಡಿ ಇರ್ತಾರೆ, ಅವರಿಂದ ನಾವು ಕೆಲಸ ಮಾಡಿಸ್ಕೊಳ್ಬೇಕು. ಈಗ ಆ ಥರ ಕಂಡೀಷನ್ ಇಲ್ಲ, ಈಗ ಸ್ವಲ್ಪ ಬೆಟರ್ ಉಂಟು ಈಗ. ಆದರೆ ಇನ್ನೂ ಉತ್ತಮ ಮಾಡಿದರೆ ಖಂಡಿತ ವೈದ್ಯರು ಬರ್ತಾರೆ. ಸರ್, ಈಗ MBBS ಮುಗಿಸಿದ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಇಂಟರ್ನ್ಶಿಪ್ ಮಾಡಬೇಕನ್ನುವಂತಹ ಒಂದು ನಿಲುವಿದೆ, ಇದನ್ನು ಕಡ್ಡಾಯಗೊಳಿಸಬೇಕಾ ಅಥವಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕಡ್ಡಾಯಗೊಳಿಸಿದ್ರು ಸರಿಯಲ್ಲ. ಯಾಕಂದರೆ ನಾವು ಈಗ ನೋಡಿ ಇಂಜಿನಿಯರಿಂಗ್ ಎಲ್ಲ ಕಲಿತಾರೆ, ಬೇರೆ ಎಲ್ಲ ಕಲಿತಾರೆ, ಅವ್ರಿಗೆ ನಾವು ಯಾರೂ ಕಡ್ಡಾಯ ಮಾಡಿಲ್ಲ. ಈಗ ಸರ್ಕಾರಿ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಕಲಿತಾರೆ ಅವರಿಗೂ ಕಷ್ಟ ಆಗ್ತದೆ, ಯಾಕಂದರೆ ಅವರಿಗೆ ಫೀಸ್ ತುಂಬ ಕಡಿಮೆ, ನೀವು CET ಫೀಸ್ ಮಾಡಿದರೆ ಕಮ್ಮಿ. ಬಟ್ ಅವರಿಗೇನು ಮಾಡಲಿಲ್ಲ, ಆದರೆ ಕಡ್ಡಾಯ ಮಾಡೋದೊಂದು ಇದಿಲ್ಲ, ಅಭ್ಯಂತರವಿಲ್ಲ. ಯಾಕಂದರೆ ವೈದ್ಯರಿಗೆ MBBS ಪಾಸ್ ಆಗಿ ಹೊರಬಂದ ವೈದ್ಯರಿಗೆ ಒಂದು ಉತ್ತಮ ಅನುಭವ ಸಿಗ್ತದೆ ಅವರಿಗೆ ಈ ಸರ್ಕಾರಿ ನಿಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡಿದರೆ. ಈಗ ಖಂಡಿತ ಹೇಳ್ತಾರೆ, ಒಬ್ಬ ವೈದ್ಯನಾಗಿ ಬಂದು ನಿಮ್ಮ ಸರ್ಕಾರ ಕಾರ್ಯಕ್ರಮಕ್ಕೆ ಬಂದು ಕೆಲಸ ಮಾಡಿದರೆ ಒಂದು ಒಳ್ಳೆ ನಾಲೆಜ್ ಸಿಗ್ತದೆ ಅವರಿಗೆ. ಬೇರೆ ಬೇರೆ ಥರ ಪೇಷಂಟ್ ಬರ್ತಾರೆ, ಯಾವ ಥರ ಅವ್ರನ್ನ ಚಿಕಿತ್ಸೆ ಮಾಡಬೇಕು, ಯಾವ ಥರ ನಾವು ಮುಂದೆ ಹೋಗಬೇಕಂದ್ರೆ ಆ ಪೇಷಂಟ್ ಟ್ರೀಟ್ಮೆಂಟ್ ವಿಭಾಗದಲ್ಲಿ ವಿಷಯದಲ್ಲಿ ಅವ್ರಿಗೆ ಒಳ್ಳೆ ಒಂದು ನಾಲೆಜ್ ಬರ್ತದೆ. ನಾಲೆಜ್ ಬರಲಿಕ್ಕೆ ಒಂದು ವರ್ಷ ಆ್ಯಕ್ಚುಲಿ ಉತ್ತಮ. ಅದನ್ನು ಅವ್ರು ಎಂತ ಮಾಡಬೇಕಂದ್ರೆ ನೆಕ್ಸ್ಟ್ ಅವರು PG ಮಾಡುವಾಗ ಅದಕ್ಕೆ ಸ್ವಲ್ಪ ಒಂದು ಮಾರ್ಕ್ಸ್ ಕೊಡುದ, ಈ ಕೃಪಾಂಕತ್ ಕೊಡ್ತಾ ಆ ಥರ ಕೊಟ್ಟು ಅವರಿಗೊಂದು ಉತ್ತೇಜನ ಕೊಡಬೇಕು. ಅದರಿಂದ ಖಂಡಿತವಾಗಿಯೂ ಜಾಸ್ತಿ ವೈದ್ಯರು ಸೇವೆಗೆ ಬರ್ತಾರೆ. ಇದು ಸರ್ಕಾರಿ ಸೇವೆ ಮಾತ್ರ ಅಲ್ಲ, ಇದು ಈ ಕೆಲವು ಪ್ರೈವೇಟ್ ಕಾಲೇಜ್ ಉಂಟು, ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾರೆ ಬ್ಯಾಂಗ್ಳೂರಲ್ಲಿ, ಪ್ರಚಲಿತ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆ, ಅಲ್ಲಿ MBBS ಪಾದವರಿಗೆ 2 ವರ್ಷ ಕಡ್ಡಾಯ ರೂರಲ್ ಸೇವೆ ಅಂತ ಅವರದೇ ಆಸ್ಪತ್ರೆಯಲ್ಲಿ ಉಂಟು. ಅದೇ ಥರ ನೀವು CMC ವೆಲ್ಲೂ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂ, ಅಲ್ಲಿ ಕಲಿತವರಿಗೂ 1-2 ವರ್ಷ ಅವರದೇ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಉಂಟು, ಕಡ್ಡಾಯವಾಗಿ ಕೆಲಸ ಮಾಡಲಿಕ್ಕೆ ಉಂಟು. ಅಂದರೆ ಸರ್ಕಾರ 1 ವರ್ಷ ಮಾಡಿದ್ರೆ ಖಂಡಿತ ಒಂದು ಅಭ್ಯಂತರ ಇಲ್ಲ, ಅದು ಒಳ್ಳೆಯದೇ ಅವರಿಗೆ, ಎಲ್ಲ ವೈದ್ಯರಿಗೆ ಅದರಿಂದ ಉಪಯೋಗವಾಗ್ತದೆ. ಆದರೆ ಸರ್ಕಾರ ಅವರಿಗೆ ಕೊಡುವಾಗ ಉತ್ತಮ ಸಂಭಾವನೆ ಕೊಡಬೇಕು, ಅವ್ರಿಗೆ ಸಂಭಾವನೆ ಕಮ್ಮಿ ಕೊಡಬಾರ್ದು. ಯಾಕಂದರೆ ಅವರು ಖಂಡಿತವಾಗಿ ಒಳ್ಳೆ ಕೆಲಸ ಮಾಡುವಂಥ ಪ್ರಚೋದನೆ ಇರಬೇಕು ಅವರಿಗೆ. ಅವರನ್ನು ಕಮ್ಮಿ ಸಂಬಳ ಕೊಟ್ಟು ನಿಮ್ಮ ಫೆಸಿಲಿಟಿ ಎಲ್ಲ ಕಡೆ ಹಾಕಿಬಿಟ್ಟು ತೊಂದರೆ ಬರೋದು ಮಾಡಬಾರ್ದು ಅಷ್ಟೇ ಅವರಿಗೆ. ಸರ್, ಇತ್ತೀಚೆಗೆ ಕೇಳಿ ಬರ್ತಿರುವಂತಹ ಇದು ಆನ್ಲೈನ್ ಕ್ಲಾಸ್ ಇರ್ಬೋದು, ಇದು ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ಒಬ್ಬ ಮಕ್ಕಳ ತಜ್ಞರಾಗಿ ಒಬ್ಬ ಮಗುವಿನ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಬೀಳ್ತವೆ ಸರ್, ಅಂದರೆ ದುಷ್ಪರಿಣಾಮಗಳು? ಆ್ಯಕ್ಚುಲಿ ಇದು ಚಿಕ್ಕದಾಗಿದ್ರೆ ಚೊಕ್ಕದ ಉತ್ತಮ, ಒಂದು 1/2 ಗಂಟೆ ಬೆಳಿಗ್ಗೆ, 1/2 ಗಂಟೆ ರಾತ್ರಿ, ಆದರೆ ಸಾಯಂಕಾಲದರೆ ತೊಂದರೆ ಇಲ್ಲ. ಇದು ಕಂಟಿನ್ಯೂಸ್ ಮಾಡಿದರೆ ಮಗುವಿನ ಕಣ್ಣಿನ ಮೇಲೆ ಖಂಡಿತವೂ ಪರಿಣಾಮ ಬೀಳ್ತದೆ ಮಗುವಿನ. ಮತ್ತು ನಿಮಗೆ ತುಂಬ ಹೊತ್ತು ನಿಮ್ಮ ಮೊಬೈಲ್ ನೋಡ್ತಾರೆ, ಮೊಬೈಲ್ ಎಡಿಕ್ಷನ್ ಆದರೂ ಆಗಬಹುದು ಮಕ್ಕಳಿಗೆ. ಮತ್ತು ಅವರು ಎಂತ ನೋಡ್ತಾರೆ ಮೊಬೈಲ್ ನಮ್ಗೆ ಗೊತ್ತಾಗೋದಿಲ್ಲ. ತಾಯಿ ಅಂತಂದು ಮೊಬೈಲ್ ಕೊಟ್ಟು ಹೋಗ್ತಾರೆ, ನೆಟ್ ಆನ್ ಇರ್ತದೆ,
ಅದರಿಂದ ದುಷ್ಪರಿಣಾಮ ಇದ್ದು ಖಂಡಿತ ಉಂಟು, ಇಲ್ಲಂತ ಹೇಳೋದಿಲ್ಲ. ಅದಕ್ಕೆ ಈ ಆನ್ಲೈನ್ ಕ್ಲಾಸನ್ನು ಇವರು ಒಂದು ಅರ್ಧ ಗಂಟೆಗೆ, ಬೆಳಿಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಸಾಕು, ಮೂರು ದಿನ ಹಾಗೆ ಮಾಡಿದರೆ ಇಷ್ಟು ಜಾಸ್ತಿ ತೊಂದರೆ ಆಗೋದಿಲ್ಲ. ತಂದೆ ತಾಯಿಂದರು ಅಂತ ಹೇಳ್ಬೋದು, ಆಮೇಲೆ ಮೊಬೈಲಲ್ಲಿ ಕೊಡದೇ ಇರ್ಬೋದು. ಹಾಗೆ ಸರ್, ನಮ್ಮ ಸಮಾಜದಲ್ಲಿ ಮಕ್ಕಳ ಲಾಲನೆ ಪಾಲನೆಗೆ ಸಾಕಷ್ಟು ಗಮನ ಕೊಡ್ತಾ ಇದ್ದಾರೆ ಸರ್, ಅಥವಾ ಮಕ್ಕಳ ಹಿತದೃಷ್ಟಿಯಿಂದ ನಿಮ್ಮ ಸಲಹೆಗಳೇನು ಸರ್ ಈ ವಿಷಯದ ಬಗ್ಗೆ? ಆ್ಯಕ್ಚುಲಿ ಈಗ ಕಮ್ಮಿ ಆಗ್ತಾ ಉಂಟು, ಯಾಕಂದರೆ ಗಂಡ ಹೆಂಡತಿ ಇಬ್ಬರೂ ದುಡಿದು ಹೋಗ್ತಾರೆ, ಆಗ ಮಗುವಿನ ನೋಡಲಿಕ್ಕೆ ಯಾರು ಇರೋದಿಲ್ಲ. ಮೊದಲಾದರೆ ಅಣ್ಣ ತಮ್ಮಂದಿರು ಅವರ ಹೆಂಡತಿ ಎಲ್ಲ ಒಂದೇ ಮನೇಲಿ ಇರ್ತಿದ್ದರು, ಆಗ ನೋಡಲಿಕ್ಕೆ ಯಾರಾದರೂ ಒಬ್ಬರು ಇರ್ತಿದ್ದರು. ಈಗ ನಿಮ್ಮಿಂದ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತಾರೆ, ಅಂದರೆ ತಂದೆ ತಾಯಿ ಮಕ್ಕಳು ಮಾತ್ರ ಇರ್ತಾರೆ ಮನೆಯಲ್ಲಿ. ಆಗ ಈ ಮಕ್ಕಳ ಲಾಲನೆ ಪಾಲನೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಅವರ ಮೇಲೆ ಧ್ಯಾನ ಇಡಲಿಕ್ಕೂ ತುಂಬ ಕಷ್ಟ ಆಗ್ತದೆ. ಅದೇ ಈಗ ಆಗ್ತಾಯಿರೋ ತೊಂದರೆಗಳು ನಮಗೆ. ಅದಕ್ಕಿಂತ ಬೆಸ್ಟ್ ಅಂದರೆ ಮಕ್ಕಳನ್ನು ನಾವು ಪಾಲನೆ ತುಂಬ ಟೈಮ್ ತಗೊಂಡು, ಆ ಟೈಮ್ ರಜೆ ತಗೊಂಡು ಮಕ್ಕಳ ಲಾಲನೆ ಪಾಲನೆ ಮಾಡಿದ್ರೆ ಉತ್ತಮ. ಮಕ್ಕಳು ದೊಡ್ಡದಾದ ಮೇಲೆ ಬೇಕಾದರೆ ಕೆಲಸ ತೊಂದರೆ ಇಲ್ಲ. ಕಾರ್ಕಳದ ಸರ್ಕಾರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸೋದಾದರೆ ನಿಮ್ಮ ಸಲಹೆಗಳೇನು ಸರ್, ನಿಮ್ಮ ಅಭಿಪ್ರಾಯಗಳೇನು ಸರ್ ಈ ಬಗ್ಗೆ? ಖಂಡಿತವೂ ನಮ್ಮ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು. ಅದರಲ್ಲಿ ಇನ್ನೂ ಕೆಲವು ಯಂತ್ರೋಪಕರಣಗಳು ಬರಬೇಕುಂಟು. ಹಾಗೆ ವೈದ್ಯರು, ಈಗ ನಮ್ಮಲ್ಲೀಗ ಹೆರಿಗೆ ವೈದ್ಯರಿಲ್ಲ, ಹೆರಿಗೆ ವೈದ್ಯರ ವೇಕೆನ್ಸಿ ಉಂಟು, ಅದನ್ನು ತುರ್ತಾಗಿ ಅವರನ್ನು ನೇಮಕಾತಿ ಮಾಡಬೇಕು ವೈದ್ಯರನ್ನು. ಹಾಗೆ ನಮ್ಮಲ್ಲಿ ವಿವಿಧ ಈಗ ಸಿ ಆರ್ ಎಂ ಒಂದು ಉಂಟು, ಎಲುಬು ಕಿಲೋಮೀಟರ್ ತಂದಿರಿದ್ದಾರೆ, ಅವರಿಗೆ ಸರ್ಜರಿ ಮಾಡಬೇಕಾದ್ರೆ ಸಿ ಆರ್ ಎಂ ಎಂಬ ಯಂತ್ರೋಪಕರಣ ಬೇಕು. ಆ ಯಂತ್ರೋಪಕರಣವನ್ನು ಒದಗಿಸಿಕೊಟ್ಟರೆ ಖಂಡಿತ ಅವರು ಎಷ್ಟೋ ನಿಮ್ಮ ಶಸ್ತ್ರಚಿಕಿತ್ಸೆಗಳನ್ನು ಎಲುಬಿಸ ಮಾಡ್ಬೋದು, ನಮ್ಮ ಕಾರ್ಕಳದಲ್ಲೇ ಮಾಡ್ಬೋದು. ಅವ್ನ ಪೇಷಂಟ್ ನಾವು ಹೊರಗೆ ಕಳಿಸ್ಬೇಕಂತಿಲ್ಲ. ಹೀಗೆ ಇನ್ನೂ ಕೆಲವು ನಿಮ್ಮ ಪ್ರಯೋಗಶಾಲೆಯಲ್ಲಿ ಉತ್ತಮ ನಿಮ್ಮ ಯಂತ್ರೋಪಕರಣ ಮತ್ತು ಅದಕ್ಕೆ ಬೇಕಾದ ರಾಸಾಯನಿಕಗಳನ್ನು ಒದಗಿಸುವಂಥ ಆಗಬೇಕು. ಆಗ ನಮ್ಮ ಸರ್ಕಾರ ಖಂಡಿತವೂ ಇನ್ನೂ ಮೇಲ್ದರ್ಜೆಗೆ ಇರ್ತದೆ ಖಂಡಿತ ಆಸ್ಪತ್ರೆ. ಸರ್, ಈಗ ತುಂಬ ಜನ ಹೇಳ್ತಾರೆ ಸರ್ಕಾರಿ ಆಸ್ಪತ್ರೆಗಳು ಸರಿ ಇಲ್ಲ ಅಂತ, ಏನಕ್ಕೆ ಅವರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರಲಿಕ್ಕೆ ಹಿಂದೇಟು ಹಾಕ್ತಾರೆ? ಈ ನನ್ನ ಪ್ರಶ್ನೆ ಸರ್, ಈಗ ಸರ್ಕಾರಿ ಆಸ್ಪತ್ರೆಗಳು ಇರ್ಬೋದು ಅಥವಾ ಇದಕ್ಕೆ ಸಾರ್ವಜನಿಕರು, ಇದರ ಅಭಿವೃದ್ಧಿಗೆ ಸಾರ್ವಜನಿಕರು ಯಾವ ರೀತಿ ಸಹಕಾರ ಮಾಡಬೇಕು ಸರ್, ಆಸ್ಪತ್ರೆಗಳ ಅಭಿವೃದ್ಧಿಗೆ ಸಾರ್ವಜನಿಕರ ಸಹಕಾರ ಯಾವ ರೀತಿ ಇರಬೇಕು? ರೋಟರಿ ಸಂಸ್ಥೆ, ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಪ್ಲಸ್ ನಿಮ್ಮ ಪ್ರಯೋಗಶಾಲೆಗಳು ಯಂತ್ರೋಪಕರಣ ಹಾಗೂ ಅಡುಗೆ ಬಾಯ್ಲರ್ ಮತ್ತು ನಿಮಗೆ ಕಿಚ್ ಏನಾದರೂ ಇಡ್ಲಿ ಬೇಕಾದ ಮಿಷಿನ್ ಹಾಗೂ ನಿಮ್ಮ ಗ್ರೈಂಡಿಂಗ್ ಮಿಷಿನ್ ಇದೆಲ್ಲ ಕೊಟ್ಟಿದೆ, ಹೊಸ ಹೊಸವಾಗಿ ಕೊಟ್ಟಿದೆ. ಇದರಿಂದ ಸರ್ಕಾರದ ಮೇಲೆ ಒತ್ತಡ ಕಮ್ಮಿ ಆಗ್ತದೆ. ಆಗ ಅವರಿಗೆ ನಿಮ್ಮ ಖಾಸಗಿ ಸಂಸ್ಥೆಗಳಿಗೂ ತಾವು ಕೊಟ್ಟದನ್ನು ತೃಪ್ತಿ ಹೊಂದಿರ್ತದೆ, ಅವನಿಂದ ಎಷ್ಟು ಸದುಪಯೋಗ ಆಗ್ತದೆ ಅಂದ್ಬಿಟ್ರು. ಈಗ ಅವರು ನಮ್ಮ ಇದರಲ್ಲಿ ರಕ್ಷಾ ಸಮಿತಿಯಲ್ಲಿ ಒಂದು ಸದಸ್ಯರಾಗಿರ್ತಾರೆ ಈ ರೋಟರಿ ಅವರು. ಸೊ ಅವರನ್ನು ಮಾನಿಟರ್ ಮಾಡಬೇಕು, ನಮ್ಮ ನಾವು ಕೊಟ್ಟ ಅನುದಾನ ಸದುಪಯೋಗ ಆಗ್ತಾ ಉಂಟಾ ಇಲ್ಲ ಅಂದ್ಬಿಟ್ಟು. ಹಾಗೆ ಪ್ರತಿಯೊಬ್ಬ ಈಗ ಪ್ರಜೆ ಬರಬೇಕು, ಸರ್ಕಾರಿ ಆಸ್ಪತ್ರೆ ಬರಬೇಕು ಅಂತ ನೋಡಬೇಕು. ಅವರಿಗೆ ಇಂಥದ್ರೆ ಅವ್ರ ಮನಸ್ಸಲ್ಲಿ ಸರ್ಕಾರಿ ಆಸ್ಪತ್ರೆ ಸರಿಯಾಗಿ ಚಿಕಿತ್ಸೆ ಕೊಡೋದಿಲ್ಲ ಅಂತ ಮನಸ್ಸಲ್ಲಿ ಭಾವನೆ ಉಂಟು, ಅವ್ರು ಯಾರು ಬರೋದಿಲ್ಲ ಮಾತ್ರ. ನಾನು ನಿಮ್ಗೆ ಎಷ್ಟೋ ಜನ ಹೇಳ್ತೀನಿ, ನಮ್ಗೆ ಗೊತ್ತುಂಟು. ಈಗ ಇವತ್ತೊಬ್ಬರು ಬಂದರು ಬೆಳಿಗ್ಗೆ ಪೇಷಂಟ್, ಅವರು ಗಜರಿಯಾ ಹೋಗಿ ಗಜರಿಯಾದವರನ್ನು ಸೀದಾ ಇಲ್ಲಿ ಕಳಿಸ್ತಾರೆ, ಬೆಳಿಗ್ಗೆ ಮಂಗಳೂರಿಗೆ ಕ್ಷಮ ಕಳಿಸ್ತಾರೆ, ಅದಕ್ಕೋಸ್ಕರ ನಮ್ಮಲ್ಲಿ ಬರ್ತಾರೆ. ನಮ್ಮಲ್ಲಿ ಬಂದು ಇಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ. ಅವ್ರು ಆದಷ್ಟು ಬೇಗ ಹೋಗಿದ್ದೆವು, ಅರ್ಧ ಗಂಟೆ ಒಂದು ಗಂಟೆ ಮುಟ್ಬೇಕು, ಜಾಸ್ತಿ ಲೇಟ್ ಮಾಡಬಾರ ಅಂತ ಹೇಳಿದ್ರು. ಅವರು ನಮ್ಮಲ್ಲಿ ತಿರುಗಾಡ್ತಾರೆ ಮತ್ತು ಕೇಳಿದ್ದೆ, ನೋಡಿ ದಯವಿಟ್ಟು ಅಜ್ಜರ ಕಡೆ ಹೋಗಿ, ನಿಮಗೆ ಫ್ರೀ ಆಗ್ತದೆ, ನೀವು ಆಚೆ ತಿರುಗಾಡಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿದ್ರೆ ಅವ್ರು ತಿರುಗಾಡ್ತಾ ಇದ್ದಾರೆ. ಈಗ ನಮಗೆ ಅದು ಆ್ಯಕ್ಚುಲಿ ಬೇಜಾರು, ನಾವು ಪ್ರತಿಯೊಂದು ಕರೆಕ್ಟಾಗಿ ಹೇಳ್ತೇವೆ, ಬಂದು ಕೊಡಿ, ನೀವು ಇಂಥ ಕಡೆ ಹೋಗಿ, ನಿಮಗೆ ಖರ್ಚಾಗೋದಿಲ್ಲ, ಹಾಂ, ನಿಮ್ಗೆಲ್ಲದರಲ್ಲಿ ಆಯುಷ್ಮಾನ್ ಭಾರತ್ ಮಾಡಿಕೊಡ್ತಾರೆ, ಪ್ರೈವೇಟ್ ಹೋದರೆ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ, ಕ್ಲಿಯರ್ ಕಟ್ ಹೇಳ್ತಾರೆ. ಅದು ಅವ್ರಿಗೆ ತೊಂದರೆ ಆಗ್ತದೆ, ಅವ್ರು ಹೋಗೋಲ್ಲ ಅಂತ ಸೀದಾ ಈಗ ಉಂಟು, ನಮ್ಮ ಆಸ್ಪತ್ರೆ ಎಲ್ಲ ಫೆಸಿಲಿಟಿ ಉಂಟು. ನೀವು ಸೀದಾ ಬಂದರೆ ಯಾವ ಡೇ ಟೈಮ್ ಬಂದರೆ ನಿಮ್ಗೆ ತೊಂದರೆ ಇಲ್ಲ, ನೈಟ್ ಟೈಮ್ ಬಂದರೂ ಡಾಕ್ಟರ್ ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಬರೋ ಒಂದು 5 ನಿಮಿಷ ಆಗ್ಬೋದು, ದೂರ ಇದ್ದರೆ ಇಲ್ಲ ಅಲ್ಲಿ ಡಾಕ್ಟರ್ ಇದ್ದಾರೆ, ಮ್ಯಾಕ್ಸಿಮಮ್ ಡಾಕ್ಟರ್ ಅಲ್ಲಿ ಸ್ಟೇ ಮಾಡ್ತಾರೆ. ಈಗ ಅವರಿಗೆ ರೂಮ್ ಕೊಟ್ಟಿದ್ದೇವೆ, ನಾವೆಲ್ಲ ಕೊಟ್ಟಿದ್ದೇವೆ, ವ್ಯವಸ್ಥೆ ಮಾಡಿದ್ದೇವೆ ಅವರಿಗೆ. ಇದೇ ಇದೆಲ್ಲ ಈಗ ನೋಡಿ, ನಮ್ಮಲ್ಲಿ ಐ ಸಿ ಯು ಕೊರೋನಾ ಐ ಸಿ ಯು ಉಂಟು, ಅಲ್ಲಿ 24 ಗಂಟೆ 8 ಗಂಟೆಗೆ ಒಬ್ಬರು ಡಾಕ್ಟರ್ ಕೆಲಸ ಮಾಡ್ತಿದ್ದಾರೆ. ಮೂರು ಪಾಳಿಯಲ್ಲಿ ವೈದ್ಯರು ಕೆಲಸ ಮಾಡ್ತಾರೆ, ದಾದಿಯರು ಕೆಲಸ ಮಾಡ್ತಾರೆ. ಈಗ ಒಂದು 6-7 ಪೇಷಂಟ್ ಇದ್ದಾರೆ ಅದರಲ್ಲಿ ಕೊರೋನಾ ಐ ಸಿ ಯು, ಅಲ್ಲಿಯೂ ನಾವು ಚಿಕಿತ್ಸೆ ಕೊಡ್ತಾ ಇದ್ದೇವೆ, ನಮ್ಮಿಂದ ಆದಷ್ಟು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದೇವೆ.
ಪ್ರತಿಯೊಬ್ಬ ನಾಗರಿಕರು ತಿಳ್ಕೊಳ್ಬೇಕು. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸಿಗದಿದ್ರೆ ಮಾತ್ರ ಮತ್ತೆ ಕಂಪ್ಲೇಂಟ್ ಮಾಡಬೇಕು. ಸಿಗದೆ ನಾನು ಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಹೇಳೋ ಪ್ರಯೋಜನ ಇಲ್ಲ. ಅದರಿಂದ ಏನು ಲಾಭ ಅವರಿಗಿಲ್ಲ, ಇನ್ನೊಬ್ಬರಿಗೂ ಇಲ್ಲ. ಅವ್ರು ಹೋಗಿ ಬಂದರೆ ಅವ್ರಿಗೆ ಗೊತ್ತಾಗ್ತದೆ, ಇಲ್ಲ ಅವರಿಗೆ ನಮ್ಮ ನಮ್ಮ ನಂಬರೆಲ್ಲ ಎಲ್ಲ ಹತ್ರ ಉಂಟು, ವೈದ್ಯರ ನಂಬರ್ ಎಲ್ಲ ಆಲ್ಮೋಸ್ಟ್ ಉಂಟು. ವೈದ್ಯರಿಗೆ ಫೋನ್ ಮಾಡಿ ಕೇಳಿ ಎಷ್ಟು ಗಂಟೆ ಬರಬೇಕು, ಯಾವ ಟೈಮ್ ಬರಬೇಕು, ನೀವು ಮಾಡಿಕೊಡ್ತಾರೆ. ಖಂಡಿತ ನಾವು ನಮ್ದು ಆದಷ್ಟು ಪ್ರಯತ್ನ ಮಾಡಿಕೊಡ್ತೇವೆ. ಈಗ ನಮ್ಮಲ್ಲಿ ಆಗದ್ರೆ ನಾನು ಉಡುಪಿ ಆಸ್ಪತ್ರೆ, ಅಜರ್ಗಾಡ್ ಆಸ್ಪತ್ರೆ ಕಳಿಸಿ ಅವರಿಗೆ ಬೇಕಾದ ಫೆಸಿಲಿಟಿ ತಿಳಿಸ್ಕೊಡ್ತೇನೆ. ಇತ್ತೀಚೆಗೆ ನಮ್ಮನ್ನು ಕಾಯ್ತಾ ಇರುವಂಥವರು ಕೊರೋನಾ ವಾರಿಯರ್ ಸರ್. ನಾವು ದಿನನಿತ್ಯ ನೋಡ್ತಿರ್ತೇವೆ, ಇತ್ತೀಚೆಗೆ ಕಾರ್ಕಳದಲ್ಲಿ ಕೂಡ ಒಬ್ಬ ಕೊರೋನಾ ವಾರಿಯರ್ ಮೇಲೆ ಹಲ್ಲೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗಳ ರಕ್ಷಣೆಯ ಒಂದು ಇದು ಹೇಗೆ ಸರ್? ಇದು ನಮ್ಮ ಜನರಲ್ಲಿರುವ ತಪ್ಪು ಭಾವನೆಯಿಂದ ಇನ್ನೊಂದು ಹೇಳಿದ್ರೆ ನಮ್ಮ ಈ ವಾರ್ತಾ ಪತ್ರಿಕೆ ಕೆಲವು ಮಾಧ್ಯಮಗಳು ಈ ಕೊರೋನಾದ ಬಗ್ಗೆ ನಿಮ್ಮ ಬಿತ್ತರಿಸುವ ಸುದ್ದಿಯಿಂದ ಕೊರೋನಾ ಮಹಾಮಾರಿ, ಕೊರೋನಾ ಹೀಗೆ, ಕೊರೋನಾ ಹಾಗೆ, ಕೊರೋನಾ ಬಗ್ಗೆ ಇಷ್ಟು ಹೇಳ್ತಾರೆ. ನಂದು ನಿವೇದನೆ ಅಂದರೆ ನೀವು ಡೆತ್ ಹೇಳೋ ಬದಲಿಗೆ ಕೊರೋನಾದಿಂದ ಇವತ್ತು 100 ಜನ ಗುಣಮುಖರಾಗಿದ್ದಾರೆ, 200 ಜನ ಗುಣಮುಖರಾಗಿದ್ದಾರೆ, 75 ವರ್ಷ ಬದ್ದರೂ ಗುಣಮುಖವಾಗಿ ಬಂದಾನೆ, ಡೆತ್ ವಿಷಯ ಹೇಳಲೇಬೇಡಿ. ಆಗ ಜನರಲ್ಲಿ ಅದರ ವಿಷಯದಲ್ಲಿ ಹೆದರಿಕೆ ಭಯ ಯಾವುದೂ ಇರಲಿಲ್ಲ. ಈಗ ಜನರಲ್ಲಿ ಒಂಥರ ನಾವು ಹೇಳ್ತೇವೆ ಭಯದ ವಾತಾವರಣ ಸೇರಿಕೊಂಡಿದೆ ಜನರಲ್ಲಿ. ಅದರಿಂದ ಅವರು ಕೊರೋನಾ ಅಂತ ಹೇಳ್ಕೊಂಡು ಕೂಡಲೇ ಒಂಥರ ಅಗ್ರೆಸಿವ್ ಆಗ್ತಾರೆ. ನಿಮ್ಮ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಒಟ್ಟಿಗೆ ಹೋಗಿ ಕೆಲಸ ಮಾಡಿದರೆ ಇದರಿಂದ ಕೊರೋನಾ ವಾರ್ಸ ಮೇಲೆ ಆಗುವ ಹಲ್ಲೆಗಳು ಖಂಡಿತವೂ ನಿಯಂತ್ರಣ ತರಬಹುದು, ಬರದಾಗ ಮಾಡ್ಬೋದು. ಮತ್ತು ಜನರಿಗೆ ಒಂದು ನಾನು ಹೇಳಿದ್ರೆ ಕೊರೋನಾ ಟೆಸ್ಟ್ ಮಾಡಿದರೆ 100 ಜನ ಈಗ ಟೆಸ್ಟ್ ಮಾಡಿದರೆ ಉಡುಪಿ ಜಿಲ್ಲೆಯಲ್ಲಿ 15 ಜನರಿಗೆ ಮಾತ್ರ ಪಾಸಿಟಿವ್ ಬರ್ತದೆ, 85 ಜನರಿಗೆ ಪಾಸಿಟಿವ್ ಬರುವುದಿಲ್ಲ. ಹಾಗಾಗಿ ಯಾರೇ ಒಂದು ಪ್ರಯೋಗಾಲಯ ನಿಮಗೆ ಪಾಸಿಟಿವ್ ಅಂತ ಕೊಡುವುದಿಲ್ಲ, ಪಾಸಿಟಿವ್ ಇದ್ದರೆ ಮಾತ್ರ ಪಾಸಿಟಿವ್ ಕೊಡುತ್ತೆ, ಇಲ್ಲದರೆ ಕೊಡುವುದಿಲ್ಲ. ಇನ್ನೊಂದು ತಪ್ಪು ಅಂದರೆ ಈ ರ್ಯಾಟ್ ಅಂತ ಹೇಳ್ತೇವೆ, ರ್ಯಾಪಿಡ್ ಟೆಸ್ಟ್. ಈ ರ್ಯಾಪಿಡ್ ಟೆಸ್ಟಲ್ಲಿ ಸಾಧಾರಣ 50% ಪಾಸಿಟಿವ್ ಬರ್ತದೆ, 50% ನೆಗೆಟಿವ್ ಬರ್ತದೆ. ಅದರಲ್ಲಿ ಪಾಸಿಟಿವ್ ಬಂದರೆ ಆಲ್ಮೋಸ್ಟ್ 100% ಪಾಸಿಟಿವೇ, ನೆಗೆಟಿವ್ ಬಂದರೆ ನೀವು ಪಾಸಿಟಿವ್ ಇರ್ಬೋದು. ಯಾಕಂದರೆ ಈ ರ್ಯಾಪಿಡ್ ಟೆಸ್ಟಲ್ಲಿ ನಮ್ಮ ವೈರಾಣುವನ್ನು ಪಾರ್ಟಿಕಲನ್ನು ಕಂಡುಹಿಡಿಯೋದು ತುಂಬ ಇದ್ದರೆ ಮಾತ್ರ, ಅಂದರೆ ಈ RT-PCR ಎಂಬುದರಲ್ಲಿ 1 ವೈರಾಣು ಇದ್ದರೂ ಕಂಡುಹಿಡಿಯಲು ಸಾಧ್ಯ ಉಂಟು. ಹಾಗಾಗಿ ಇತ್ತೀಚೆಗೆ ಗೊಂದಲ ಉಂಟಾಗಿದೆ, ರ್ಯಾಟ್ ನೆಗೆಟಿವ್ ಬಂದಿದೆ, ಒಂದ್ಸತಿ ನೆಗೆಟಿವ್ ಹೇಳಿದ್ದಾರೆ, ಈಗ ಪುನಃ ನೀವು ಬಂದು ನಮಗೆ ಪಾಸಿಟಿವ್ ಹೇಳ್ತೀರಿ ಅಂದ್ಬಿಟ್ಟು. ಆ್ಯಕ್ಚುಲಿ ಅವರು ಪಾಸಿಟಿವ್ RT-PCR ಅಂತ ಹೇಳ್ತವೆ, ಅದರಲ್ಲಿ ನಮ್ಮ ಗಂಟು ಹತ್ರ ಅಂತ ಹೇಳಿ ಅದಕ್ಕೆ ಅಂದರೆ ನಿಮಗೆ ತುಂಬ ಕಡಿಮೆ ವೈರಾಣುಗಳಿದ್ದರೂ ಅದರಲ್ಲಿ ಕಂಡುಹಿಡಿಯಬಹುದು, ರ್ಯಾಪಿಡ್ ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ. ಹಾಗಾಗಿ ಈಗ ಗೊಂದಲ ಇರೋ ಜನರಲ್ಲಿ ಈ ಗೊಂದಲ ನಿವಾರಣೆ ಆದರೆ ಮಾತ್ರ ಇದು ಸರಿ, ಗೊಂದಲ ನಿವಾರಣೆ ತುಂಬ ಇನ್ನೂ ಮುಂದಿನ ತುಂಬ ಕಷ್ಟ ಅನುಭವಿಸಬೇಕಾಗ್ತದೆ. ಹಾಗಾಗಿ ಎಲ್ಲ ಮಾಧ್ಯಮಗಳು, ಒಂದು ನಿವೇದನೆ ಮಾಧ್ಯಮಗಳು ಈ ಗೊಂದಲ ಕಡಿಮೆ ಮಾಡೋದ್ರಲ್ಲಿ ಸಹಕರಿಸಬೇಕು. ಸರ್, ಈಗ ಆಸ್ಪತ್ರೆಯ ಗುತ್ತಿಗೆ ಕಾರ್ಮಿಕರು ಅವರಿಗೆ ಬೇಕಾದಂಥ ಸೌಲಭ್ಯಗಳಿಲ್ಲದೆ ಬಹಳಷ್ಟು ಕಷ್ಟಪಡ್ತಿದ್ದಾರೆ, ಇತ್ತೀಚೆಗೆ ಪ್ರತಿಭಟನೆ ಕೂಡ ಮಾಡಿದರು, ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್ಕಾರವು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಈ ಖಾಯಂ ನೌಕರರು, ಗ್ರೂಪ್ ಡಿ ನೌಕರರು ಇಲ್ಲದಿದ್ದಾಗ ಅವರ ಕೊರತೆಯನ್ನು ತುಂಬಿಸಲಿಕ್ಕೆ ಈ ಗುತ್ತಿಗೆ ನೌಕರರನ್ನು ಮಾಡಿದರು. ಅಂದರೆ ಗುತ್ತಿಗೆ ನೌಕರರನ್ನು ಮಾಡುವಾಗ ಸರ್ಕಾರ ಒಳ್ಳೆಯದೇ ಮಾಡಿರ್ತಾರೋ ಇಲ್ಲಂತ ಹೇಳೋದಿಲ್ಲ, ಅದಕ್ಕೆ ನಿಮ್ಮ ಟೆಂಡರ್ ಕರೆದು ಯಾರು ಲೋಯೆಸ್ಟ್ ಟೆಂಡರ್ ಪಡಿತಾರೆ ಅವರನ್ನು ಕರೆದು ಅದಕ್ಕೆ DCA ಮುಖಾಂತರವೇ ಅಪ್ರೂವಲ್ ತಗೊಂಡು ಆದಮೇಲೆ ಅವ್ರಿಗೆ ಕೊಡೋದು. ಆದರೆ ಇದರಲ್ಲಿ ಯಾವ ತೊಂದರೆ ಏನಂದರೆ ನಮ್ಮ ಊರಿನವರಲ್ಲದೆ ಬ್ಯಾಂಗ್ಳೂರು ಮೈಸೂರಿನವ್ರು ಆಗ್ತಾರೆ. ಈ ಬ್ಯಾಂಗ್ಳೂರು ಮೈಸೂರಿನವ್ರು ಆಗಿದರೆ ಅವರು ಕ್ಲಪ್ತ ಸಮಯದಲ್ಲಿ ಇವರಿಗೆ ಸಂಬಳ ಆಗುವುದಿಲ್ಲ. ಸರ್ಕಾರದ ಕಾನೂನು ಪ್ರಕಾರ ತಿಂಗಳ 5ನೇ ತಾರೀಕಿಗೆ ಅವರಿಗೆ ಸಂಬಳವನ್ನು ಬಟವಾಡೆ ಮಾಡಬೇಕು, ಕಾರ್ಮಿಕರ ಹೆಸರಲ್ಲೇ ಅಕೌಂಟ್ಗೆ ಹಾಕಬೇಕು, ಕೈ ಕೊಡಲಿಕ್ಕೆ ಅಕೌಂಟ್ ಹಾಕಬೇಕು. ಅದಕ್ಕಿಂತ ನನ್ನ ಉತ್ತಮ ಸಲಹೆ ಇದೆ, ಸರ್ಕಾರದವರು ಈ ಕಾರ್ಮಿಕರ ಅಕೌಂಟಿಗೆ ಡೈರೆಕ್ಟಾಗಿ ಸಂಬಳ ಹಾಕಬೇಕು, ಈ ಮಧ್ಯವರ್ತಿಗಳನ್ನು ತೆಗೆದುಬಿಡಿ, ಮಧ್ಯವರ್ತಿಗಳು ಇರಲೇಬಾರದು. ಈ ಮಧ್ಯವರ್ತಿಗಳದೇ ತೊಂದರೆ ಆಗುತ್ತೆ ನಮಗೆ, ಮಧ್ಯವರ್ತಿಗಳಿದ್ದರೆ ಖಂಡಿತವೂ ಅವರಿಗೆ ಸರ್ಕಾರ ಎಷ್ಟು ಹೇಳ್ತಾ ಅಷ್ಟು ಸಂಬಳವನ್ನು ನೇರವಾಗಿ ಅವರ ಖಾತೆಗೆ ಕೊಟ್ಟು ಅವರಿಗೆ ಟ್ಯಾಕ್ಸ್ ಕಟ್ಟದ ಕಟ್ಟಲಿ. ಅದು ಆ ಥರ ಮಾಡಿದರೆ ಅವರ ಪರಿಸ್ಥಿತಿ ಖಂಡಿತವೂ ಸುಧಾರಣೆ ಆಗ್ತದೆ. ಮತ್ತು ಈಗ ಕೊರೋನಾ ಇದ್ದ ಕಾರಣ ನಮ್ಮಲ್ಲಿ ಗ್ರೂಪ್ ಡಿ ಯಾರು ಬರಲಿಕ್ಕೆ ಕೇಳ್ತಾ ಇಲ್ಲ. ಹಾಗಾಗಿ ಇದ್ದ ಗುತ್ತಿಗೆ ನೌಕರರಿಗೆ ತುಂಬ ಕಷ್ಟ ಆಗ್ತಾ ಉಂಟು. ಅವರು ತುಂಬ ಈಗ ಓವರ್ ಬರ್ಡ್ ಅಂತ ಹೇಳ್ಬೋದು.
ಕೆಲಸ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ. ಖಂಡಿತವೂ ಶ್ಲಾಘನೆ ಅವರು ಮಾಡೋ ಕೆಲಸ ಖಂಡಿತ ಉಂಟವ್ರದ್ದು. ಆದರೆ ಸರ್ಕಾರ ಅವರಿಗೆ ಸಂಬಳ ಕೊಡೋದನ್ನು ಈ ಗುತ್ತಿಗೆದಾರರ ಮುಖಾಂತರ ಕೊಡೋ ಬದಲು ನೇರವಾಗಿ ಅವರ ಖಾತೆ ಕೊಡೋದು, ಅದರಿಂದ ಈ ತೊಂದರೆಯನ್ನು ಅವರಿಗೆ ಅನನುಕೂಲವನ್ನು ಖಂಡಿತ ತಪ್ಪಿಸಬಹುದು ಮತ್ತು ಅವರ ಕಂಡೀಷನ್ ಸುಧಾರಣೆ ಅಂತ ಖಂಡಿತ ಅವರು ಭಾರತ ಜನರು. ಸರ್, ಈ ಕೊರೋನಾ ಸಂದರ್ಭದಲ್ಲಿ ಮಕ್ಕಳ ರಕ್ಷಣೆಯ ಬಗ್ಗೆ ಹೇಗೆ ಸರ್? ಆದಷ್ಟು ಮಕ್ಕಳನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಮನೆಯದೇ ಫುಡ್ ಕೊಡಿ, ಹೊರಗಡೆ ಫುಡ್ ಯಾವ ತರಿಸ್ಬೇಡಿ. ಅಷ್ಟು ತೀರಾ ಅವಶ್ಯ ಇದ್ದಾಗ ಮಾತ್ರ ಮಕ್ಕಳನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಇಲ್ಲ, ಮನೆ ಯಾವುದೇ ಫಂಕ್ಷನ್ ಸಮಾರಂಭ ಸಭೆ ಸಭಾ ಕರ್ಕೊಂಡೋಗ್ಲೇಬಾರ್ದು. ಏನು ತೊಂದರೆ ಇದ್ದರೆ ಮನೆ ತಂದೆಯವರು ಹೋಗಬೇಕಾದ್ರೆ ಅದು ಮನೆ ತಗೊಂಡು ಬರ್ಬೋದು. ಏನು ಐಟಮ್ ಮನೆ ಎಲ್ಲರೂ ಹೊರಗೆ ಹೋಗ್ಬಾರ್ದು, ಒಬ್ಬರೇ ಮನೆ ಹೋಗೋರು ಬರಬೇಕು, ಆಗ ನಿಮಗೆ ಈ ತೊಂದರೆ ನಿವಾರಣೆ ಮಾಡ್ಬೋದು. ಸರ್, ಬಿಡುವಿನ ವೇಳೆಯಲ್ಲಿ ನಿಮ್ಮ ಹವ್ಯಾಸಗಳು ಏನಾದರೂ ವಿಶೇಷ ಹವ್ಯಾಸಗಳು ಇದರ ಬಗ್ಗೆ ಹೇಳೋದಾದರೆ ಸರ್? ವಿಶೇಷ ಹವ್ಯಾಸಗಳು ಅಂದರೆ ನಾನು ಕ್ರಿಕೆಟ್ ಮ್ಯಾಚನ್ನು ನೋಡೋದು. ಈಗ ಇನ್ನೂ ನನಗೆ ಬೇರೆ ಬೇರೆ ದೂರದ ಪ್ರದೇಶಗಳು ನೋಡಬೇಕೆಂಬ ಆಸೆ ಉಂಟು, ಹಾಗೆ ಪ್ರವಾಸ ಮಾಡಬೇಕಂತ ಆಲೋಚನೆ ಮಾಡಿದ್ದೇನೆ. ನಿವೃತ್ತಿ ಜೀವನವನ್ನು ಪ್ರವಾಸದಲ್ಲಿ ಕಳೆಯುವಂತೆ ವಿದೇಶ ಪ್ರವಾಸ ಇನ್ನೂ ಮಾಡಲಿಲ್ಲ, ವಿದೇಶ ಪ್ರವಾಸ ಮಾಡಬೇಕೆಂಬ ಹಂಬಲ ಉಂಟು. ದೇವರ ಅನುಗ್ರಹದಿಂದ ಕೂಡಿ ಬಂದರೆ ಖಂಡಿತವೂ ಮಾಡುವಂತಿದ್ದೇನೆ. ಸರ್, ಇಷ್ಟು ಹೊತ್ತು ನಿಮ್ಮ ಒಂದು ಜೀವನದ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. ನೋಡಿದಾಗ ವೀಕ್ಷಕರೇ, ಇದು ಈ ವಾರದ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ನೋಡ್ತಾ ಇರಿ ಟೈಮ್ಸ್ ಆಫ್